ಮಾರ್ನಿಂಗ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ತುಂಬಾ ಖುಷಿ ಇದೆ. ಏನಕ್ಕಂದ್ರೆ ಇವತ್ತು ವೀಕೆಂಡ್, ಸೊ ಇವತ್ತು ಮನೇಲಿ ನಲ್ಲಿ ಆರಾಮಾಗಿ ಟೈಮ್ ಸಿಗುತ್ತೆ. ಸೊ ಫಸ್ಟ್ ಕೆಲಸ ಇವಾಗ ಜಸ್ಟ್ ಎದ್ದಿದ್ದೀನಿ. ವೀಕೆಂಡ್ ಅಲ್ಲಿ ಸ್ವಲ್ಪ ನಾರ್ಮಲಿ ಲೇಟ್ ಆಗಿ ಹೇಳೋದು, ಇವಾಗ ಜಸ್ಟ್ ಎದ್ಬಿಟ್ಟು ನಾನು ಫಸ್ಟ್ ಇವತ್ತು ಎಕ್ಸಸೈಸ್ ಮುಗಿಸ್ಕೊಂಡ್ಬಿಡ್ತೀನಿ. ಸೊ ದಟ್ ಆರಾಮಾಗಿ ಇವತ್ತಿನ ದಿನ ನಾನು ನನಗೆ ಹೇಳ್ಬೇಕು ಆ ಥರ ಗಿಲ್ಟ್ ಫ್ರೀ ಆಗಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಸೊ ಬನ್ನಿ ಹಾಗಾದ್ರೆ ವಿತೌಟ್ ಎನಿ ಡಿಲೇ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಗೋ. ಇವಾಗ ಜಸ್ಟ್ ಎಕ್ಸಸೈಸ್ ಮಾಡಿದೆ. ಇವತ್ತು ಕರೆಕ್ಟಾಗಿ 20 ನಿಮಿಷದ ಒಂದು ವೀಡಿಯೋ ಪ್ಲೇ ಮಾಡ್ಕೊಂಬಿಟ್ಟು ಎಕ್ಸಸೈಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಎಕ್ಸಸೈಸ್ ತುಂಬ ಫಾಸ್ಟಾಗಿರುತ್ತೆ ವಿತೌಟ್ ಬ್ರೇಕ್ ಆಗಿರುತ್ತೆ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ಸುಸ್ತಾಗುತ್ತೆ. ಬಟ್ ಖುಷಿ ಆಯಿತು ಇವಾಗ ಜಸ್ಟ್ ನನ್ನ ಎಕ್ಸಸೈಸ್ ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ, ಅದಾದಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ವಿಚಾರ ಮಾಡ್ತೀನಿ. ಸೊ ಪ್ರತಿದಿನ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ನಾವು ಡೈಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿರ್ತೀನಿ, ಬಟ್ ಅದನ್ನ ಮತ್ತೊಂದ್ಸರಿ ಆರಾಮಾಗಿ ಕೂತ್ಕೊಂಡು ನೋಡೋಕ್ಕಾಗಿರ್ಲಿಲ್ಲ. ಸೊ ಆಲ್ಮೋಸ್ಟ್ ಪ್ರತಿ ಸಾಟರ್ಡೆ ಸಂಡೇ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂತ್ಕೊಂಡ್ಬಿಟ್ಟು ಈ ವೀಕ್ ಏನೇನು ವೀಡಿಯೋಸ್ ಹಾಕಿದ್ದೀವಿ, ಯಾವ ವೀಡಿಯೋ ಹೇಗಾಗಿದೆ ಅಂತ ನೋಡಿಬಿಟ್ಟು ನಾವು ಕೂಡ ಖುಷಿ ಪಡ್ತಾ ಇರ್ತೀವಿ. ಸೊ ನೀವು ಕೂಡ ಹಾಗೆ ನನ್ನ ಊಟಿ ವೀಡಿಯೋ ಸೀರೀಸ್ನ ನೋಡಿಲ್ಲ ಅಂದರೆ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವು, ಹಾಗೆ ನಮ್ಮ ಬೈಕ್ ರೈಡ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಯಾವಾಗ ಮಳೆ ಶುರು ಆಗುತ್ತೆ ಅವಾಗ ಮತ್ತೊಂದು ಬೈಕ್ ರೋಡ್ ಹೋಗಬೇಕು ಅಂತ ಆಸೆ ಆಗ್ತಾ ಇದೆ. ಈ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಸೊ ಮಳೆಗಾಲಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಹಾಗೆ ನಾವು ಇವಾಗ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ನಮಗೆ ಕೆಲವೊಂದು ವಸ್ತುಗಳನ್ನ ಬೇಕಾಗಿತ್ತು, ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಇವತ್ತೇ ಹೋಗ್ಬರೋಣ, ಹೋಗ್ಬಿಟ್ಟು ತೊಗೊಂಬರೋಣ, ಮತ್ತು ನಮಗೆ ಮತ್ತೆ ಮುಂದಿನ ವೀಕಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತು ಹೋಗಿ ತರಕ್ಕಂತ ಹೋಗಿದ್ದೀವಿ. ಹಾಗೆ ನಾವು ಚಿಕ್ಕಪೇಟೆದಲ್ಲಿ ಹೇಗೆ ಹೋದ್ವಿ, ಎಲ್ಲೆಲ್ಲಿ ಏನೇನು ತೊಗೊಂಡು ಬಂದಿದ್ದೀವಿ ಅನ್ನೋದನ್ನು ನಿಮಗೆ ಸಪ್ರೇಟ್ ಬ್ಲಾಗ್ನಲ್ಲಿ ನಾನು ತಿಳಿಸ್ತೀನಿ. ಸುಮ್ಮನೆ ಒಂದು ನಿಮಗೊಂದು ಗ್ಲಿಮ್ಸ್ ಕೊಡೋಕ್ಕೋಸ್ಕರ, ಹಾಗೆ ಇವತ್ತಿನ ದಿನ ಏನು ತಿಂದಿದ್ದೀನಿ ಅನ್ನೋದಕ್ಕೋಸ್ಕರ ನಾನು ಒಂದು ರೆಕಾರ್ಡ್ಗೆ ಈ ವಿಡಿಯೋನ ಮಾಡಿರೋದು. ಬೆಳಗ್ಗೆ ಎಕ್ಸಸೈಸ್ ಮಾಡಿಬಿಟ್ಟು ನಾನು ಮನೇಲಿ ಒಂದು ಗ್ಲಾಸ್ ಲೆಮನ್ ವಾಟರ್ನ ಕುಡಿದಿದ್ದೆ, ಅದಾದಮೇಲೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಹೋಗಿ ನಾವಿವಾಗ 2 ಗ್ಲಾಸು ಕಬ್ಬಿನಾಲ್ ಕುಡಿದೆ. ಕಬ್ಬಿನಾಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಹೋದರೆ ಇದನ್ನು ಟ್ರೈ ಮಾಡಿ. ಹಾಗೆ ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಹಾಗೆ ನಮ್ಗೆ ಬೇಕಾಗಿರುವಂತಹ ಪಾತ್ರೆಗಳು ಸಾಮಾನು ಬೇಕಾಗಿತ್ತಲ್ವಾ, ಸೊ ಅದನ್ನು ತರೋಕ್ಕೆ ಎಲ್ಲ ಅಂಗಡಿಗಳಿಗೂ ಹೋದ್ವಿ. ನಾನು ಜಾಸ್ತಿ ಬೇರೆ ಯಾವುದೇ ಐಟಮ್ನ ನೋಡೋಕೆ ಹೋಗಲಿಲ್ಲ, ನಮ್ಮ ಮೇನ್ ಫೋಕಸ್ ಇದ್ದು ಕಿಚನ್ ಐಟಮ್ಸ್. ಸೊ ಅದನ್ನು ತೊಗೊಂಡೆ. ಹಾಗೆ ನನಗೋಸ್ಕರ ಒಂದು ಬಳೆ ಬಾಕ್ಸ್ ಕೂಡ ತೊಗೊಂಡಿದ್ದೀನಿ, ಅದನ್ನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಮಧ್ಯಾಹ್ನ ಇನ್ನೊಂದು ಗ್ಲಾಸ್ ನಾವು ಲೆಮನ್ ಜ್ಯೂಸ್ನ ಕುಡಿದ್ವಿ, ಅಂದರೆ ಸೋಡಾನ, ಅದನ್ನ ಕುಡಿದ್ಬಿಟ್ಟು ಇವಾಗ ಒಂದು ರೌಂಡ್ ಹಂಗೆ ತರಕಾರಿ ಮಾರ್ಕೆಟಿಗೆ ಬರ್ತಾ ಇದ್ದೀವಿ. ತರಕಾರಿ ಮಾರ್ಕೆಟಲ್ಲಿ ಸ್ವಲ್ಪ ಒಂದೆರಡು ತರಕಾರಿಗಳ ತೊಗೊಂಡು ಇವಾಗ ಮನೆ ರೀಚ್ ಆದ್ವಿ. ಊಟನ ಮನೆಗೆ ಬಂದು ಆರ್ಡರ್ ಮಾಡಿದ್ವಿ, ಹೊರಗಡೆ ಏನು ತಿನ್ಕೊಂಬಂದಿರಲಿಲ್ಲ, ಮತ್ತು ಒಂದು ಎಳ್ನೀರು ಕುಡಿದಿದ್ದೆ. ಸೊ ಇವಾಗ ಬಂದಿದೆ, ಅದನ್ನು ಪಿಕ್ ಮಾಡೋಣ.
ಸೌತ್ ಇಂಡಿಯನ್ ಮೀನಲ್ಲಿ ಅನ್ನ ಸಾಂಬಾರ್ ಪಪ್ಪು ಪಾಪಡ್ ಮತ್ತೆ ಒಂದು ಪಲ್ಯ ಕೊಟ್ಟಿದ್ರು. ಸೊ ಅದನ್ನ ಇಬ್ರು ಸೇರಿ ಊಟ ಮಾಡಿದ್ವಿ. ಆಗ್ಲೇ ಎಲ್ಲ ಬಂದ್ಬಿಟ್ಟು ಎಲ್ಲ ವಸ್ತುಗಳನ್ನ ಹಾಗೆ ಇಟ್ಟಿದೀವಿ, ಇನ್ನು ಏನು ಓಪನ್ ಮಾಡಿಲ್ಲ. ಸ್ವಲ್ಪ ಸುಸ್ತಾಗಿತ್ತು ಅಂತ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡಿದೀವಿ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಯುವ ಮೂವಿಗೆ ಬುಕ್ ಮಾಡಿದ್ದಾರೆ. ಸೊ ಫಸ್ಟ್ ಮೂವಿ ಆಗಿರೋದ್ರಿಂದ ಯುವ ಅವ್ರದ್ದು ನೋಡೋಣ ಹೇಗಿದೆ ಅಂತ. ನಾವು ಕೂಡ ಅಪ್ಪು ಅಭಿಮಾನಿಗಳೇ. ಸೊ ಹಂಗಾಗಿ ಇವತ್ತೇ ಹೋಗ್ತಾ ಇದೀವಿ ಮೂವಿ ನೋಡಕ್ಕೆ. ಸೊ ಬನ್ನಿ, ಆಗಿದ್ರೆ ಮೂವಿಗೆ ಹೋಗ್ಬಿಟ್ಟು ಮೂವಿನ ಎಂಜಾಯ್ ಮಾಡಿ ಬರ್ತೀನಿ. ಹಾಗೆ ಅದು ಹೇಗಿದೆ ಅಂತ ನಿಮ್ ಜೊತೆ ನಾನು ಶೇರ್ ಮಾಡ್ತೀನಿ. ಆಗ್ಲೇ ಚಿಕ್ಕಪೇಟೆಗೆ ಹೋಗಿ ಬಂದ್ವಿ ಅಲ್ವಾ. ಚಿಕ್ಕಪೇಟೆಯಲ್ಲಿ ತುಂಬಾ ರಶ್ ಇರುತ್ತೆ ಎವ್ರಿ ಟೈಮ್. ನೀವ್ ಯಾವಾಗ್ಲೇ ಹೋಗಿ, ನಾವು ಸಂಡೆ ಹೋದ್ರೆ ಸಂಡೆ ಬಜಾರ್ ತುಂಬಾ ರಶ್ ಇರುತ್ತೆ ಅಂತ ಅನ್ಕೊಂಡು ಹೋದ್ರೆ ಇವತ್ತು ತುಂಬಾ ರಶ್ ಇತ್ತು. ಹಾಗೆ ನಿಮ್ಗೆ ಇಂಥ ಐಟಮ್ ಸಿಗಲ್ಲ ಅಲ್ಲಿ ಅಂತ ಯಾವ್ದು ಇಲ್ಲ, ಪ್ರತಿಯೊಂದು ಐಟಮು ಕೂಡ ಸಿಗುತ್ತೆ. ಸೊ ಇವತ್ತು ಕೂಡ ಹಾಗೆ ರಶ್ ಇತ್ತು. ಸೊ ನಾವು ಕೂಡ ಎಲ್ಲಾ ಅಂಗಡಿಗಳನ್ನೂ ಅಡ್ಡಾಡ್ಬಿಟ್ಟು ಬಿಸಿಲಲ್ಲಿ ಅಪ್ಪ ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ, ಬಟ್ ಸ್ಟಿಲ್ ಆರಾಮಾಗಿ ನಾವಿಬ್ರು ಅಡ್ಡಾಡ್ಕೊಂಡ್ ಬಂದ್ವಿ. ನಮ್ಗೆ ಏನ್ ಬೇಕೋ ಆ ವಸ್ತುಗಳೆಲ್ಲ ಸಿಕ್ಕಿದೆ, ಹಾಗೆ ಒಂದು ಗುಡ್ ಪ್ರೈಸ್ಗೆ ಸಿಕ್ಕಿದೆ. ಸೊ ನಿಮ್ ಜೊತೆ ಕೂಡ ನಾವ್ ಏನೇನ್ ತಂದಿದೀವಿ ಅನ್ನೋದನ್ನ ಶೇರ್ ಮಾಡ್ತೀವಿ. ಸೊ ಇವತ್ತು ನಮ್ಮ ತುಂಬಾ ದಿನಗಳ ಒಂದು ಬಯಕೆ ಈಡೇರಿದೆ. ನನ್ನ ಹಸ್ಬೆಂಡ್ಗೆ ಎಗ್ ರೈಸ್ ಮಾಡಕ್ಕೆ ಒಂದು ಕಬ್ಬಿಣದ ಕಡಾಯಿನೇ ಬೇಕು, ದೊಡ್ಡದು ಬೇಕು. ಶಾಪ್ ಅಲ್ಲೆಲ್ಲ ಮಾಡ್ತಿರ್ತಾರಲ್ವಾ ಡಬ್ಬಿ ಅಂಗಡಿಲಿ, ಅದೇ ತರದ್ದು ಬೇಕು ಅನ್ನೋ ಆಸೆ ಇತ್ತು. ಸೊ ಇವತ್ತು ಹೋಗಿ ಅದನ್ನು ಕೂಡ ತಗೊ ಬಂದಿದೀವಿ. ಸೊ ಮನೆಗೆ ಹೋಗ್ಬಿಟ್ಟು ಮೂವಿನ ನೋಡಿ ನಿಮ್ ಜೊತೆ ನಾವ್ ಏನ್ ತಂದಿದೀವಿ ಅನ್ನೋದನ್ನ ಶೇರ್ ಮಾಡ್ತೀನಿ. ನನ್ನ ಹಸ್ಬೆಂಡು ಐನಾಕ್ಸ್ ಅಲ್ಲಿ ಇವತ್ತು ಟಿಕೆಟ್ನ ಬುಕ್ ಮಾಡಿದ್ರು. ಜನರಲಿ ಇಲ್ಲಿ ನಮ್ಮ ಏರಿಯಾದಲ್ಲಿ ತುಂಬ ಥಿಯೇಟರ್ಗಳಿವೆ. ನಮಗೆ ಇನಾಕ್ಸ್ ಮತ್ತು ಪಿ ವಿ ಆರ್ ತುಂಬ ಚೆನ್ನಾಗಿ ಅನಿಸುತ್ತೆ. ಸೌಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ನೋಡೋಕ್ಕೂ ಖುಷಿಯಾಗುತ್ತೆ. ಬಟ್ ಕೆಲವೊಂದು ಈ ಥರ ಲೋಕಲ್, ಐ ಮೀನ್ ನಮ್ಮ ಕನ್ನಡ ಮೂವಿಗಳನ್ನ ನಾವು ಆದಷ್ಟು ಲೋಕಲ್ ಥಿಯೇಟರಲ್ಲಿ ನೋಡೋಕ್ಕೆ ಟ್ರೈ ಮಾಡಬೇಕು. ಬಿಕಾಸ್ ಒಂದು ಜೋಶ್ ಇರುತ್ತೆ ಅಲ್ವಾ, ಅದು ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಪಿ ವಿ ಆರ್ ಇನಾಕ್ಸಲ್ಲಿ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ, ಅದೇ ಒಂದು ಬೇಜಾರ್ ಸಂಗತಿ ಅಂತ ಹೇಳಿದ್ರೆ. ಬಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಯುವ ಅವರು ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಹಾಗೆ ಲಾಸ್ಟಲ್ಲಿ ಅಪ್ಪು ಅವರ ಕೆಲವೊಂದು ಫೋಟೋಸ್ ವೀಡಿಯೋಸ್ ಹಾಕಿದ್ರು, ಅದನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು. ಹಾಗೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ಅವರಿದ್ದಿದ್ರೆ ನಿಜವಾಗ್ಲೂ ಇನ್ನೂ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಮೂವಿ ಚೆನ್ನಾಗಿತ್ತು, ನನಗಂತೂ ಚೆನ್ನಾಗಿ ಅನಿಸ್ತು. ಯುವರಾಜ್ ಕುಮಾರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾ ನಿಂಗೆ ಹೆಂಗ ಅನಿಸ್ತು ಮೂವಿ? ಆಮೇಲೆ ಫೈಟಿಂಗ್ಸ್ ಆಗ್ಲಿ, ಅವ್ರ ಆಕ್ಟಿಂಗ್ ಆಗ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಸಪ್ತಮಿ ಕೂಡ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಹಾಗೆ ಅಲ್ಲಿ ಪಾಪ್ಕಾರ್ನ್ ತಗೊಂಡಿದ್ವಿ, ಅದನ್ನ ತಿನ್ನೋಕಾಗಿಲ್ಲ, ಫುಲ್ ಇದೆ. ಇನ್ನು ಅದನ್ನ ನಾಳೆ ಯಾವಾಗ್ಲಾದ್ರೂ ತಿಂದ್ರೆ ಆಯ್ತು ಅಂತ ಹಾಗೆ ತಂದಿದ್ದೀನಿ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತು. ಸೊ ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.